ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಹೌ ಟು ಜನ್ರೇಟ್ ಆ್ಯಂಡ್ ಡೌನ್ಲೋಡ್ ಸ್ಟೂಡೆಂಟ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಇನ್ ಎಸ್ ಎ ಟಿ ಎಸ್ ಎಸ್ ಎ ಟಿ ಎಸ್ನಲ್ಲಿ ವಿದ್ಯಾರ್ಥಿಗಳ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡನ್ನು ಜನ್ರೇಟ್ ಮಾಡ್ಕೊಳ್ಳೋದು ಮತ್ತು ಮಾಡ್ಕೊ ಡೌನ್ಲೋಡ್ ಮಾಡ್ಕೊಳ್ಳುವಂಥ ವಿಧಾನವನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತೇನೆ ಮೊದಲಿಗೆ ನಾವು ಎಸ್ ಎ ಟಿ ಎಸ್ ಲಾಗಿನ್ ಆಗಬೇಕಾಗುತ್ತೆ ಎಸ್ ಎ ಟಿ ಎಸ್ ಲಾಗಿನ್ ಆಗಬೇಕು ಅಂತಂದರೆ ಇದರಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಎಂಟ್ರಿ ಮಾಡಬೇಕು ಆಮೇಲೆ ಇಲ್ಲಿ ಕಾಣುವಂಥ ಕ್ಯಾಪ್ಚವನ್ನು ಸಹ ಎಂಟ್ರಿ ಮಾಡ್ತೀನಿ ಮಾಡಿದ ನಂತರ ಇಲ್ಲಿ ಲಾಗಿನ್ ಅಂತ ಹೇಳಿ ಬಟನ್ ಇದೆ ಲಾಗಿನ್ ಕ್ಲಿಕ್ ಮಾಡ್ಕೊಳ್ತೀನಿ ಲಾಗಿನ್ ಮಾಡಿದ ನಂತರ ಎಸ್ ಎ ಟಿ ಎಸ್ ಹೋಮ್ ಸ್ಕ್ರೀನ್ ನಮಗೆ ಇದರಲ್ಲಿ ಕಾಣುತ್ತೆ ಈ ಎಸ್ ಎ ಟಿ ಎಸ್ ಹೋಮ್ ಸ್ಕ್ರೀನಲ್ಲಿ ಎಡಗಡೆ ಕಾಣುವಂಥ ಮೆನುಗಳೇನದಾವಲ್ಲ ಈ ಮೆನುನಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿದ್ದು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಅಂಥೇಳಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರಲ್ಲಿ ಸಿ ಇ ರಿಸಲ್ಟ್ ಅಂತ ಹೇಳಿದೆ ನೋಡಿ ಸಿ ಸಿ ಇ ರಿಸಲ್ಟ್ ಇದರಲ್ಲಿ ಜನ್ರೇಟ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಹೇಳಿ ಕಾಣುತ್ತೆ ಅದರ ಆಪ್ಷನ್ಸ್ ಗಮನಿಸಿ ಅಂದರೆ ಅದರ ಸ್ಟೆಪ್ಗಳು ಫಸ್ಟು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ನಂತರ ಸಿ ಸಿ ರಿಸಲ್ಟ್ಸ್ ಅದರಲ್ಲಿ ಸಬ್ಮೆನು ಜನ್ರೇಟ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಅಂಥೇಳಿ ಈ ಜನ್ರೇಟ್ ರಿಪೋರ್ಟ್ ಪ್ರೋಗ್ರೆಸ್ ಕಾರ್ಡ್ ಇದನ್ನು ಕ್ಲಿಕ್ ಮಾಡ್ತೀನಿ ಮಾಡಿದ ನಂತರ ಸ್ಟೂಡೆಂಟ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡಕ್ಕೆ ಸಂಬಂಧಪಟ್ಟಿರುವಂಥ ಸ್ಕ್ರೀನ್ ನಮಗೆ ಕಾಣುತ್ತೆ ಇದರಲ್ಲಿ ಸ್ಟೇಟು ಡಿಸ್ಟಿಕ್ಟು ಬ್ಲಾಕ್ ಈ ರೀತಿಯಾದಂಥ ಒಂದು ಮಾಹಿತಿ ನಮಗೆ ಕಾಣತ್ತಾಯಿದ್ರೆ ನಾವು ಯಾವ ತರಗತಿಯ ವಿದ್ಯಾರ್ಥಿಯ ಪ್ರೋಗ್ರೆಸ್ ಕಾರ್ಡನ್ನು ಜನ್ರೇಟ್ ಮಾಡ್ಕೊಳ್ಬೇಕಾಗಿದೆ ಅದನ್ನು ಈ ಸ್ಟ್ಯಾಂಡರ್ಡ್ ಅಂಥೇಳಿ ಕಾಣ್ತಾ ಇದೆಯಲ್ಲ ಡೌನ್ ಲೀಸ್ಟ್ನಲ್ಲಿ ಇಲ್ಲಿ ನಾನು ಒಂಬತ್ತನೇ ತರಗತಿ ವಿದ್ಯಾರ್ಥಿನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಮಾಡಿದ್ದೀನಿ ಡೌನ್ ಲೀಸ್ಟ್ ಕ್ಲಿಕ್ ಮಾಡಿ ಅದರಲ್ಲಿ ಒಂಬತ್ತನೇ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಮಾಡಿದ ನಂತರ ಇಲ್ಲಿ ಸರ್ಚ್ ಅಂಥೇಳಿ ಬಟನ್ ಕಾಣ್ತಾ ಇದೆ ಸರ್ಚ್ ಅಂದು ಕ್ಲಿಕ್ ಮಾಡ್ತೀನಿ ಮಾಡಿದ ನಂತರ ಇಲ್ಲಿ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಅಂತ ಇದೆ ಇದನ್ನು ಸ್ಕ್ರಾಲ್ ಮಾಡ್ಕೊಳ್ಳಿ ಆಗ ಆ ಸ್ಟೂಡೆಂಟ್ ಲೀಸ್ಟ್ ನಮ್ಮ ಕಂಪ್ಲೀಟಾಗಿ ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ಎನ್ರೋಲ್ಮೆಂಟ್ ಇರುತ್ತೆ ಸ್ಟೂಡೆಂಟ್ ನೇಮ್ ಇದೆ ಸ್ಟ್ಯಾಂಡರ್ಡ್ ಅಂದರೆ ನಾನು ನೈನ್ತ್ ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡಿದ್ಮೇಲೆ ಅದಕ್ಕಾಗಿ ನೈನ್ತ್ ಸ್ಟ ಕಾಣ್ತಾ ಇದೆ ಇಲ್ಲಿ ವಿದ್ಯಾರ್ಥಿಯ ಜೆಂಡರ್ ಆಮೇಲೆ ಇದನ್ನಿನ್ನೂ ಲಾಸ್ಟ್ ಜನ್ರೇಟ್ ಡೇಟ್ ಒಂದು ನಾವು ಜನ್ರೇಟ್ ಮಾಡಿದ್ದೀವಿ ಅಂದರೆ ಆ ಡೇಟ್ ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ ಈಗ ನಾನು ಈ ವಿದ್ಯಾರ್ಥಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಂತ ಮಾಡೀನಿ ಆ ವಿದ್ಯಾರ್ಥಿ ಆ್ಯಕ್ಸಿನ್ ಅಂತ ಏನಿದೆ ನೋಡಿ ಇದರಲ್ಲಿ ಇದ್ರ ಕೆಳಗಡೆಗೆ ವಿ ಅಂತ ಹೇಳಿದೆ ಇದನ್ನು ಸ್ ಕ್ಲಿಕ್ ಮಾಡೋಣ ಮಾಡಿದ ನಂತರ ಸ್ಟೂಡೆಂಟ್ ಪ್ರೋಗ್ರೆಸ್ ರಿಪೋರ್ಟ್ ಕಾಡಕ್ಕೆ ಸಂಬಂಧಪಟ್ಟಿರುವಂತೆ ಸ್ಟೂಡೆಂಟ್ ಬೇಸಿಕ್ ಡಿಟೇಲ್ಸ್ ನಮ್ಮದರಲ್ಲಿ ಕಾಣುತ್ತೆ ಇಲ್ಲಿ ಎನ್ರೋಲ್ಮೆಂಟ್ ಇರುತ್ತೆ ಸ್ಕೂಲ್ ನೇಮ್ ಡಿಸ್ಪ್ಲೇ ಆಗುತ್ತೆ ಸ್ಟೂಡೆಂಟ್ ನೇಮ್ ಮದರ್ ನೇಮ್ ಡೇಟ್ ಆಫ್ ಬರ್ತ್ ಫಾದರ್ ನೇಮ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ ನಂಬರ್ ಬ್ಲಡ್ ಗ್ರೂಪ್ ಕಂಪ್ಲೀಟ್ ಮಾಹಿತಿ ಇದರಲ್ಲಿ ಗೋಚರಿಸ್ತೆ ಅದ್ರ ಜೊತೆಗೆ ಸ್ಟೂಡೆಂಟ್ ರಿಸಲ್ಟ್ ಡಿಟೇಲಿಗೆ ಸಂಬಂಧಪಟ್ಟಿರುವಂತೆ ಇದರಲ್ಲಿ ಸೆಮಿಸ್ಟ್ರ್ ಸಬ್ಜೆಕ್ಟ್ ನೇಮ್ ಕಾಣುತ್ತೆ ಆಮೇಲೆ ಫಸ್ಟ್ ಸೆಮಿಸ್ಟ್ರ್ ಸೆಕೆಂಡ್ ಸೆಮಿಸ್ಟ್ರಿಗೆ ಸಂಬಂಧಪಟ್ಟಿರುವಂತೆ ಎಫ್ ಎ ಒನ್ ಎಫ್ ಎ ಟು ಎಸ್ ಎ ಒನ್ ಇದರಲ್ಲಿ ಟೋಟಲ್ ಗ್ರೇಡ್ ಹಾಗೆಯೇ ಎಫ್ ಎ ತ್ರೀ ಎಫ್ ಎ ಫೋರ್ ಎ ಎಸ್ ಎ ಟು ಟೋಟಲ್ ಗ್ರೇಡ್ ನಾವೇನು ಅದರಲ್ಲಿ ಅಪ್ಡೇಟ್ ಮಾಡಿರ್ತೀವಿ ಅಂಕಗಳನ್ನು ಆ ಎಲ್ಲ ಇದರಲ್ಲಿ ಗೋಚರಿಸ್ತಾ ನಮಗೆ ಸ್ಕ್ರಾಲ್ ಮಾಡಿದ್ದೀವಿ ಅಂತಂದರೆ ಆ ವಿದ್ಯಾರ್ಥಿ ಒಂದು ಡಿಟೇಲ್ ಮಾಹಿತಿ ಸಿಗುತ್ತೆ ಜೊತೆಗೆ ಏನಂತಂದ್ರೆ ಟೋಟಲ್ ನಂಬರ್ ಆಫ್ ವರ್ಕಿಂಗ್ ಡೇಸು ಆಮೇಲೆ ಆ ವಿದ್ಯಾರ್ಥಿ ಅಟೆಂಡ್ ಆಗಿರೋ ವರ್ಕಿಂಗ್ ಡೇಟ್ಸು ಇವೆಲ್ಲನೂ ಇದರಲ್ಲಿ ಕಾಣುತ್ತೆ ನಮಗೆ ನಾವೇನು ಮಾಡಬೇಕು ನೇರವಾಗಿ ಇಲ್ಲಿ ಡೌನ್ಲೋಡ್ ಅಂದ್ ಬಟನ್ ಕಾಣ್ತಾ ಇದೆಯಲ್ಲ ಇದನ್ನು ಡೌನ್ಲೋಡ್ ಅಂತ ಕ್ಲಿಕ್ ಮಾಡಬೇಕು ಮಾಡಿದ ನಂತರ ಇಲ್ಲಿ ಡೂ ಯು ವಾಂಟ್ ಟು ಡೌನ್ಲೋಡ್ ಹೇಳಿ ಕೇಳ್ತಾ ಇದೆ ಓಕೆ ಅಂತ ಕ್ಲಿಕ್ ಮಾಡ್ತೀನಿ ಆಗ ಆ ಸ್ಟೂಡೆಂಟ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಇಲ್ಲಿ ಸೇವ್ ಆಗಬೇಕು ಅಂತೇಳಿ ಕೇಳ್ತಾಯಿದೆ ಪಿ ಡಿ ಎಫ್ನಲ್ಲಿ ಸೇವ್ ಆಗುತ್ತೆ ನಾನು ಡೆಸ್ಕ್ಟಾಪ್ ಬಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಡೆಸ್ಕ್ಟಾಪ್ ಮೇಲೆ ಸೆಲೆ ಸೇವ್ ಮಾಡೀನಿ ಇಲ್ಲಿ ಸೇವ್ ಅಂತ ಅಂದ್ಬಿಡ್ತೀನಿ ಆಗ ಆ ವಿದ್ಯಾರ್ಥಿಯ ಮಾಹಿತಿಗೆ ಸಂಬಂಧಪಟ್ಟಿರುವಂತೆ ಡೌನ್ಲೋಡ್ ಏನು ಮಾಹಿತಿ ಇರುತ್ತಲ್ಲ ಅದು ಡೌನ್ಲೋಡ್ ಆಗಿರುತ್ತೆ ಇಲ್ಲಿ ಎಸ್ ಐ ಟಿ ಎಸ್ ಎಸ್ ಐ ಟಿ ಎಸ್ ಕಾಣುತ್ತಾ ವಿದ್ಯಾರ್ಥಿದು ಯಾವ ಡೇಟಿಗೆ ನಾವು ಡೌನ್ಲೋಡ್ ಮಾಡ್ಕೊಂಡಿರ್ತೀವಿ ಆ ಡೇಟ್ ಡಿಸ್ಪ್ಲೇ ಆಗುತ್ತೆ ನಮ್ಮ ಇದರಲ್ಲಿ ಅದರ ಮುಖಪುಟ ಸಾರ್ವಜನಿಕ ಶಿಕ್ಷಣ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಿರುವಂಥ ಮಾಹಿತಿ ಇದರಲ್ಲಿ ಗ ಫಸ್ಟ್ ಪೇಜ್ ನಮಗೆ ಕಾಣುತ್ತೆ ಸ್ಕ್ರೋಲ್ ಮಾಡಿದ್ದೀವಂಥ ವಿದ್ಯಾರ್ಥಿಯ ಪ್ರಗತಿ ಪತ್ರಿಕೆ ಅದರ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಇದರಲ್ಲಿ ಕಾಣುತ್ತೆ ಆ ತರಗತಿ ಕ್ಲಾಸ್ ವಿದ್ಯಾರ್ಥಿ ಹೆಸರು ತಂದೆ ಹೆಸರು ತಾಯಿ ಹೆಸರು ಹೀಗೆ ಡಿಸ್ಪ್ಲೇ ನಾಲ್ಕು ಪೇಜ್ನಲ್ಲಿ ಮಾಹಿತಿ ಗೋಚರಿಸ್ತದೆ ಇದರಲ್ಲಿ ವರ್ಗ ಶಿಕ್ಷಕ ರುಜಿ ಇದೆ ಕ್ಲಾಸ್ ಟೀಚರ್ ಸಿಗ್ನೇಚರ್ ಮಾಡ್ತಾರೆ ನಂತರಲ್ಲಿ ಮುಖ್ಯ ಗುರುಗಳು ಸಿಗ್ನೇಚರ್ ಮಾಡಿ ಆ ವಿದ್ಯಾರ್ಥಿಗೆ ನಾಲ್ಕು ಪುಟಕ್ಕೆ ಸಂಬಂಧಪಟ್ಟಿರುವಂಥ ಈ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡನ್ನು ನಾವು ವಿದ್ಯಾರ್ಥಿಗಳಿಗೆ ಕೊಟ್ಬಿಡ್ತೀವಿ ಈ ವಿಡಿಯೋದಲ್ಲಿ ನಾವು ವಿದ್ಯಾರ್ಥಿಯ ಒಂದು ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡನ್ನು ಯಾವ ರೀತಿಯಲ್ಲಿ ಜನ್ರೇಟ್ ಮಾಡ್ಕೊಳ್ಬೇಕು ಅನ್ನುವಂಥ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ತಿಳ್ಕೊಂಡಿವಿ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಎಸ್ ಎ ಟಿ ಎಸ್ಗೆ ಸಂಬಂಧಪಟ್ಟಿರುವಂತೆ ಹಾಗೆಯೇ ಎಚ್ ಆರ್ ಎಮ್ ಎಸ್ ಕೆ ಟು ಹಾಗೂ ಇನ್ನಿತರ ತಂತ್ರಜ್ಞ ತಂತ್ರಜ್ಞಾನ ವಿಡಿಯೋಗಳಿಗಾಗಿ ತಾವು ದಯವಿಟ್ಟು ಲರ್ನ್ ವಿತ್ ಪವರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ವೆರಿ ಮಚ್